ಧಿಕ್ಕಾರ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿ ಒಬ್ಬ ರಾಜ್ಯ ಸರ್ಕಾರಕ್ಕೆ ಏನು ಧಿಕ್ಕಾರ? ಧಿಕ್ಕಾರ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿ ಒಬ್ಬ ಕೇಂದ್ರ ಸರ್ಕಾರಕ್ಕೆ ಏನು ಧಿಕ್ಕಾರ? ಧಿಕ್ಕಾರ. ಓಮವಾದವನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ಏನು ಧಿಕ್ಕಾರ? ಧಿಕ್ಕಾರ. ಧಿಕ್ಕಾರ. ಓಮವಾದವನ್ನು ವಿದ್ಯಾರ್ಥಿಗಳಿಗೆ ಡಿಗ್ರಿ ಮೇಲಿನ ನಂತರ ಇರೋ ಮಾತ್ರನೇ ಅದಕ್ಕೆ ಪಠ್ಯಕ್ರಮ ರೂಪಿಸೋದಕ್ಕೆ ಅರ್ಹರಾಗಿರ್ತಾರೆ. ಆದ್ರೆ ರೋಹಿತ್ ಚಕ್ರವರ್ತಿ ಅನ್ನೋ ಒಬ್ಬ ಕೋಮುವಾದಿ RSS ನಿಂದ ಬಂದವನಂತ ಇವತ್ತಿನ ದಿನ ಮಕ್ಕಳ ಮೇಲೆ ಮಕ್ಕಳ ಮಿದುಳುಗಳಿಗೆ ವಿಷಪ್ರಾಶನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿಷಪ್ರಾಶನ ಅಂತಂದ್ರೆ ಮಕ್ಕಳಿಗೆ ಒಂದು ಸೆಕ್ಯುಲರ್ ವ್ಯಾಲ್ಯೂಸು, ಸೆಕ್ಯುಲರ್ ಮೌಲ್ಯಗಳನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಪಠ್ಯಕ್ರಮಗಳು ಕೆಲಸ ಮಾಡ್ಬೇಕು ಹೊರತು ಅವರಲ್ಲಿ ಕೋಮುವಾದ ಮತ್ತು ಜಾತಿವಾದನ ರೂಪಿಸುವಂತ ಪಠ್ಯಕ್ರಮಗಳನ್ನ ಅದ್ರಲ್ಲಿ ಇಡ್ತಾ ಇದ್ದಾರೆ ಅಂತಂದ್ರೆ ಈ ರಾಜ್ಯ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಈ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಜ್ಞಾವಂತ ಜನ ಇವತ್ತಿನ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ರಾಜ್ಯ ಸರ್ಕಾರಕ್ಕೆ ಎಳ್ಳಷ್ಟು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಸ್ವಲ್ಪನೂ ಅವ್ರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಆದ್ರಿಂದ ಮೊದಲು ನಮ್ಮ ರಸಋಷಿ ಕುವೆಂಪುರವರು ರೂಪಿಸಿದಂತಹ ಅವರ ಪಠ್ಯಗಳನ್ನಾಗಲಿ, ದೇವನೂರು ಮಹಾದೇವರ ಅವರ ಪಠ್ಯಕ್ರಮಗಳಾಗಲಿ, ಬರಗೂರು ರಾಮಚಂದ್ರಪುರ ಅವರ ಪಠ್ಯಗಳನ್ನಾಗಲಿ, ಲಂಕೇಶ್ ಅವರ ಪಠ್ಯಗಳನ್ನಾಗಲಿ, ಇವತ್ತು ದಿನ ಅದೆಲ್ಲ ಓದಿ ಬೆಳೆದಂತ ನಾವೆಲ್ಲರೂ ಅಂತ ಒಂದು ಪಠ್ಯಕ್ರಮಗಳನ್ನ ಇವತ್ತು ಸಾರಾಸಾಟಾಗಿ ತಿರಸ್ಕಾರ ಮಾಡಿಬಿಟ್ಟು ಇವತ್ತಿಂದ ವೈದಿಕವಾದದ ಮತ್ತು RSS ವಾದ ಇಟ್ಕೊಂಡು ಅಂತ ಒಂದು ಇತಿಹಾಸ ಇರುವಂತದ್ದ ಇವತ್ತು ಪಠ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಈ ಲಜ್ಜೆಗಟ್ಟ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಜವಾಬ್ದಾರಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡುವಂತ ಪರಿಸ್ಥಿತಿ ಇವತ್ತಿನ ಬಂದಿದೆ. ಆದ್ದರಿಂದ ಮಾನ್ಯರೇ, ದಯವಿಟ್ಟು ಇವತ್ತಿನ ದಿನ ಮಕ್ಕಳೇ ಈ ದೇಶದ ಮುಂದಿನ ಭವಿಷ್ಯದ ಪ್ರಜೆಗಳಾಗೋದ್ರಿಂದ ಅವರಿಗೆ ಒಂದು ಏನು ಒಂದು ಪ್ರಾಥಮಿಕವಾದಂತ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಮಿಡ್ಲ್ ಸ್ಕೂಲ್ ವಿದ್ಯಾಭ್ಯಾಸ ಇದೆ, ಅವರಿಗೆ ಮುಗ್ಧ ಮನಸ್ಸುಗಳಿಗೆ ಒಳ್ಳೆ ವಿಚಾರಗಳನ್ನ ನಾವು ತಲುಪಿಸೋದ್ರ ಮುಖಾಂತರ ನಾವು ಸೆಕ್ಯುಲರ್ ರಾಷ್ಟ್ರವಾದಂತ ಈ ಭಾರತದಲ್ಲಿ ಒಳ್ಳೆಯ ನಂಬಿಕೆಯನ್ನು ಮೂಡಿಸಬೇಕಾಗ್ತದೆ. ಆದ್ದರಿಂದ ಈ ರೋಹಿತ್ ಚಕ್ರ ತೀರ್ಥನ ಕಮಿಟಿ ಏನಿದೆ ಅದನ್ನ ಚೇರ್ಮನ್ಶಿಪ್ ಅಲ್ಲಿ ದಯವಿಟ್ಟು ಆ ಪಠ್ಯಪುಸ್ತಕವನ್ನು ಒಗೆದು ಕಸದ ಬುಟ್ಟಿಗೆ ಹಾಕ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಜೈ.